ಎಲ್ಲರಿಗೂ ನಮಸ್ಕಾರ. ಮಹೇಂದ್ರ ಸರ್ಗೆ ಫಸ್ಟ್ ವೇದಿಕೆ ಮೇಲೆ ಬಂದು ಸಂಜು ಮತ್ತೆ ಗೀತಾ ಅದು ಮೊದಲನೇ ಭಾಗದ ಒಂದು ಟೀಸರ್ ಅನ್ನೋದು ಅದನ್ನ ಸರ್ ಟೀಸರ್ನ ನೀವು ರಿಲೀಸ್ ಮಾಡಿದ್ದಕ್ಕೆ ಆ್ಯಂಡ್ ಮಿಸಸ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಿನಿಮಾದ ಟೀಸರ್ ಅವ್ರು ಲಾಂಚ್ ಮಾಡಿದ್ದಕ್ಕೆ. ಫಸ್ಟ್ ಆಫ್ ಆಲ್ ನಾನು ಇಲ್ಲಿಗೆ ಬಂದಾಗ ನನಗೆ ಲಾಂಚ್ ಈವೆಂಟ್ ಅಂತ ಅನಿಸ್ತಾನೆ ಇರಲಿಲ್ಲ. ಐ ಥಿಂಕ್ ಸಿನಿಮಾ ಎಲ್ಲ ಮುಗಿಸಾದ್ಮೇಲೆ ಒಂದು ಮಾಡುವಂಥ ಕಾರ್ಯಕ್ರಮ ಥರ ಫೀಲ್ ಆಯಿತು. ಸೊ ಖುಷಿ ಆಯಿತು ಇಲ್ಲಿ ಲಾಂಚ್ ಈವೆಂಟ್ ಇಷ್ಟು ತುಂಬ ಭರ್ಜರಿಯಾಗಿ ಪ್ಲ್ಯಾನ್ ಮಾಡಿರುವಂಥದ್ದು. ಆ್ಯಂಡ್ ವೇದಿಕೆ ಮೇಲೆ ನನ್ನನ್ನು ಇನ್ವೈಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಆಲ್ರೆಡಿ ಕೆಲಸ ಮಾಡಿರೋವಂಥವ್ರು. ನಾನು ಫಸ್ಟ್ ಟೈಮ್ ನಾಗಶೇಖರ್ ಸರ್ ಜೊತೆಗೆ ಅಸೋಸಿಯೇಟ್ ಆಗ್ತಿರೋದು. ಆ್ಯಂಡ್ ನೀವೆರಡು ನಿಮಿಷ ಅಂತ ನಮಗೆ ಟೈಮ್ ಕೊಟ್ಟಮೇಲೆ ಯು ಆರ್ ನಾಟ್ ಸಪೋಸ್ ಟು ಟಾಕ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ರಿಮೈಂಡ್ ಮಾಡಿದೆ. ಆ್ಯಂಡ್ ಕಿಟ್ಟಿ ಅವರೊಟ್ಟಿಗೆ ಮೊದಲನೇ ಬಾರಿ ನಾನು ಸಿನಿಮಾ ಲೈಕ್ ಸ್ಕ್ರೀನ್ ಶೇರ್ ಮಾಡ್ತಿರುವಂಥದ್ದು. ಈ ಒಂದು ಟೀಸರ್ನ ನಾವು ಶೂಟ್ ಮಾಡ್ತಿರ್ಬೇಕಾದ್ರೆ ಫಸ್ಟ್ ಟೈಮ್ ನಾನು ಅವರ ಒಟ್ಟಿಗೆ ಕೆಲಸ ಮಾಡಿದಾಗ ಇಟ್ ವಾಸ್ ವೆರಿ ನೈಸ್. ಖುಷಿ ಆಯಿತು ನನಗೆ ಬಿಕಾಸ್ ಅವರು ಆಲ್ರೆಡಿ ಮೊದಲನೇ ಭಾಗದಲ್ಲಿ ಹಿ ವಾಸ್ ಅ ಪಾರ್ಟ್ ಆಫ್ ಇಟ್ ಆ್ಯಂಡ್ ಆ ಕತೆ ಎಲ್ಲ ಗೊತ್ತಿದೆ. ಸೊ ಎಲ್ರಿಗೂ ತುಂಬ ಈಸಿ ಇತ್ತು ಅವರು ಎಲ್ಲ ಕೆಲಸ ಮಾಡ್ತಿರ್ಬೇಕಾದ್ರೆ. ಬಟ್ ಸ್ವಲ್ಪ ಒಂದು 5 ನಿಮಿಷ ಸ್ವಲ್ಪ ಟೈಮ್ ತೊಗೊಂಡೆ. ಅದಾದಮೇಲೆ ದೇ ಆಲ್ ಮೇಡ್ ಮಿ ಕಂಫರ್ಟಬಲ್. ಆ್ಯಂಡ್ ಸತ್ಯ ಸರ್, ಸತ್ಯ ಹೆಗ್ಡೆ ಸರ್ ಆಗಿರ್ಬೋದು, ಕವಿ ಸರ್ ಆಗಿರ್ಬೋದು, ಅವರ ಜೊತೆ ನಾನು ಒಂದು ಹಲವಾರು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ. ಆ್ಯಂಡ್ ಕವಿ ಸರ್ ಬಗ್ಗೆ ಹೇಳೇದೇ ಬೇಕಾಗಿಲ್ಲ. ನನ್ನ ಮೊದಲನೇ ಸಿನಿಮಾ ಬುಲ್ಬುಲಲ್ಲಿ ಹಿ ವಾಸ್ ಒನ್ ಆಫ್ ದ ಪ್ರೊಡ್ಯೂಸರ್ಸ್. ಸೊ ಹಾಡಂತ ಬಂದ ತಕ್ಷಣ ನಾಗಶೇಖರ್ ಸರ್ ಹೇಳ್ತಿದ್ರು ಒಳ್ಳೊಳ್ಳೆ ಲೈನ್ಸ್ನ ಬರೀತಾರೆ ಅಂತ. ಬಟ್ ನನ್ನ ಸಿನಿಮಾದಲ್ಲಿ 100% ಒಳ್ಳೆ ಲೈನ್ಸ್ಗಳು ನಾನು ಕೊಟ್ಟಿದ್ದಾರೆ ಕವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಇಟ್. ಆ್ಯಂಡ್ ಸತ್ಯ ಸರ್ ಕೆಲಸದ ಬಗ್ಗೆ ಮಾತಾಡೋಂಗಿಲ್ಲ, ದಿ ಬೆಸ್ಟ್ ಸಿನಿಮಾಟೋಗ್ರಾಫರ್ ನಮ್ಮ ಇಂಡಸ್ಟ್ರಿಲಿ. ಅಷ್ಟು ಜನ ಬೆಸ್ಟ್ ಅಲ್ಲಿ ಸತ್ಯ ಸರ್ ಕೂಡ ದಿ ಬೆಸ್ಟ್. ಆ್ಯಂಡ್ ಐ ರಿಯಲಿ ಲವ್ ಹಿಸ್ ವರ್ಕ್. ತುಂಬಾ ಸೈಲೆಂಟ್ ನಾನು ಇವತ್ತೇ ವೇದಿಕೆ ಮೇಲೆ. ನನಗೆ ನಾಗಶೇಖರ್ ಸರ್ ಒಟ್ಟಿಗೆ ಕೆಲಸ ಇನ್ನೂ ಸ್ಟಾರ್ಟ್ ಆಗಿಲ್ಲ ಶೂಟಿಂಗ್. ಬಟ್ ಇವತ್ತು ಸರ್ ಮಾತಾಡ್ತಿರ್ಬೇಕಂದ್ರೆ ಶೂಟಿಂಗ್ ಸೆಟ್ಟಲ್ಲಿ ತುಂಬ ಟಾಕೆಟಿವ್ ಇರೋದು ಅವರೇ. ಎಲ್ಲಿ ಅವರು ಇಲ್ಲಿ. ಆ್ಯಂಡ್ ನಮ್ಮ ಜಿಯೋಮಿ ವೆರಿ ಸೈಲೆಂಟ್, ವಂಡರ್ಫುಲ್ ಕಾಂಬಿನೇಷನ್. ಆ್ಯಂಡ್ ಕಿಟ್ಟಿ ಅವರು ತನ್ನ ಮಿಕ್ಸ್ ಅವರು ಮಾತಾಡ್ತಾರೆ ಇಲ್ಲ ಮಾತಾಡಲ್ಲ. ಅವರು ಗೊತ್ತಿಲ್ಲ ಮಾತಾಡ್ತಾರೆ ಬಟ್ ಮಾತಾಡಲ್ಲ. ಸಾರಿ ಅಲ್ಲಿ ಹೌಸ್. ಆ್ಯಂಡ್ ಶ್ರೀಧರ್ ಸರ್ ಅವರ ಒಂದು ಕಂಪೋಸಿಷನ್ಸ್ ನಂಗೆ ತುಂಬಾ ಇಷ್ಟ. ಒಂದಷ್ಟು ಹಾಡುಗಳನ್ನ ಇನ್ಫ್ಯಾಕ್ಟ್ ಒಂದು ಸಿನಿಮಾದಲ್ಲಿ ನಾವಿಬ್ರು ಕೆಲಸ ಮಾಡ್ತಿದ್ವಿ. ಆ್ಯಂಡ್ ಆ ಸಿನಿಮಾದಲ್ಲಿ ನಾವಿಬ್ರು ಮೊದಲನೇ ದಿನ ಶೂಟಿಂಗಲ್ಲಿ ಸಿಕ್ಕಿದಾಗ ಇನ್ಫ್ಯಾಕ್ಟ್ ನಾವಿಬ್ರು ಮ್ಯೂಸಿಕ್ ಬಗ್ಗೆ ತುಂಬಾ ವ್ಯೂಸ್ ಟು ಟಾಕ್ ಆ್ಯಂಡ್ ಒಂದಷ್ಟು ಮ್ಯೂಸಿಕ್ ರಾಗಗಳ ಬಗ್ಗೆ ಎಕ್ಸ್ಚೇಂಜ್ ಮಾಡ್ತಿದ್ವಿ. ನನಗೆ ಗೊತ್ತಿರೋದಿಲ್ಲ, ಅವ್ರು ನಂಗೆ ಹೇಳ್ತಿದ್ರು. ಆ್ಯಂಡ್ ಜಯಶ್ರೀ ಅವರೊಟ್ಟಿಗೆ ಅವ್ರಲ್ಲಿ ಕೆಲಸ ಮಾಡಿದ್ದೀನಿ ನಾನು. ರೆಸ್ಟ್ ಅರುಣ್ ಸರ್ ಜೊತೆ ಕೆಲಸ ಮಾಡಿದ್ದೀವ ಅಲ್ಲ. ನಿಮ್ಮ ಆರ್ಟ್ ಇದರಲ್ಲಿ ನಾವು ಅಂದರೆ ನಿಮ್ಮ ಬ್ಯೂಟಿಫುಲ್ ಸೆಟ್ಟಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಮಾಡ್ತೀವಿ ಹಾಗೆ. ಇಟ್ ಇಸ್ ವೆರಿ ನೈಸ್ ಟು ಬಿ ರಿಯಲಿ ಅಸೋಸಿಯೇಟೆಡ್ ವಿತ್ ದಿಸ್ ವಂಡರ್ಫುಲ್ ಟೀಮ್. ಆ್ಯಂಡ್ ಒಳ್ಳೆ ಕತೆ, ಒಳ್ಳೆ ಪಾತ್ರ ನನಗೆ ಕೊಟ್ಟಿರುವಂಥದ್ದು ಸಂಜು ಮತ್ತು ಗೀತಾ. 100 days ಸಕ್ಸಸ್ಫುಲಿ ಅದು 100 days ಆಗಿರುವಂಥದ್ದು. ಆ್ಯಂಡ್ ಈ ಸಿನಿಮಾ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಮಾಡಲ್ಲ, ಕೆಲಸ ಮಾಡಿ ಅದನ್ನು ನಾವು ಅಗೇನ್ ವಿ ಗೋಯಿಂಗ್ ಟು ಪ್ರೆಸೆಂಟ್ ಇಟ್ ಇನ್ ಫ್ರಂಟ್ ಆಫ್ ಆಲ್ ಆಫ್ ಯು. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಅರ್ಚನಾ ಆಲ್ಸೋ. ಅರ್ಚನಾ, ಎಸ್ ಐ ಫಾರ್ಗಾಟ್ ಯು. ಅರ್ಚನಾ ಪ್ಲೀಸ್ ವೇದಿಕೆ ಮೇಲೆ ಬನ್ನಿ. ಸಿನಿಮಾ ಐ ಥಿಂಕ್ ಐ ರಿಯಲಿ ವಾಂಟ್ ಟು ಟಾಕ್ ಅಬೌಟ್ ಅರ್ಚನಾ. ನಾನು ಈ ಸಿನಿಮಾ
ಫಸ್ಟ್ ಕಾಲ್ ಬಂದಿದ್ದು ಡೈರೆಕ್ಟರ್ ಇಂದ ಅಲ್ಲ, ಫಸ್ಟ್ ಅರ್ಚನಾ ಇಂದ ನನಗೆ ಕಾಲ್ ಬಂದು. ಬಟ್ ಥ್ಯಾಂಕ್ ಯು ಸೋ ಮಚ್ ಅರ್ಚನಾ, ನನಗೆ ಇಂಥ ಒಳ್ಳೆ ಟೀಮ್ ಒಟ್ಟಿಗೆ ಕೆಲಸ ಮಾಡೋದಕ್ಕೆ. ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಯು ಕಾಲ್ ಮಿ ಫಸ್ಟ್. ಆ್ಯಂಡ್ ಯೆಸ್, ಐ ಆಮ್ ಡನ್. ಥ್ಯಾಂಕ್ ಯು ಸೋ ಮಚ್ ಈ ಒಂದು ಬ್ಯೂಟಿಫುಲ್ ಈವೆಂಟ್.